ನಾವು ಕೇಂದ್ರ ಸರ್ಕಾರ ಡಬ್ಲ್ಯೂ ಎಚ್ ಓ ನಮ್ಮದೇ ಆದಂತ ತಜ್ಞರ ಸಮಿತಿ ಇದೆ, ಆ ಎಲ್ಲರ ರಿಪೋರ್ಟ್ ಅನ್ನ ತೆಗೆದುಕೊಂಡು ನಮ್ಮ ತಜ್ಞರು ಏನಿದ್ದಾರೆ, ಯಾಕಂದ್ರೆ ಬೇರೆ ಬೇರೆ ಒಂದೊಂದು ದೇಶದಲ್ಲಿ ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ, ಇಂಗ್ಲೆಂಡ್ ಅಲ್ಲ ಆಫ್ರಿಕಾದಲ್ಲಿ ಬಗ್ಗೆ ನಮ್ಮ ನಂದು ನಮ್ದೇನ್ ತಕರಾರಿಲ್ಲ ಅವ್ರು ಏನ್ ಹೇಳಿದ್ದಾರೆ, ಬಟ್ ಇಡೀ ವಿಶ್ವದಲ್ಲಿ ನೈಟ್ ಕರ್ಫ್ಯೂ ಅನ್ನ ಮಾಡಿದ್ದಾರೆ, ಅದು ಕೂಡ ಎಲ್ಲಾ ವಿಜ್ಞಾನಿಗಳು ಎಲ್ಲಾ ತಜ್ಞರ ಒಂದು ಅಭಿಪ್ರಾಯದಂತೆನೆ ಮಾಡಿದ್ದಾರೆ. ಒಬ್ಬರದ್ ಇಟ್ಕೊಂಡು ನಾವು ಕಾಣಿಸ ದಟ್ ಇಸ್ ದ ಬೆಂಚ್ ಮಾರ್ಕ್ ಬೆಂಗಳೂರು ಇಲ್ಲ ಡಬ್ಲ್ಯೂ ಎಚ್ ಓ ಇಂದಾನೇ ನಮ್ಗೆ ನಿರ್ದೇಶನಗಳು ಬಂದಿದೆ. ಇವತ್ತು ಡಬ್ಲ್ಯೂ ಎಚ್ ಓ ರೀಜನಲ್ ಡೈರೆಕ್ಟರ್ ಕೂಡ ಈ ಸಮಿತಿಯಲ್ಲಿ ಒಬ್ಬರು ಸದಸ್ಯರು, ಡಾಕ್ಟರ್ ಆಶೀಶ್ ಸತ್ಪತಿ ಈಸ್ ಎ ಸೌತ್ ಇಂಡಿಯಾ ರೀಜನಲ್ ಹೆಡ್ ಫಾರ್ ಡಬ್ಲ್ಯೂ ಎಚ್ ಓ ರೆಪ್ರೆಸೆಂಟಿಂಗ್ ಈ ಹಿಮ್ಸೆಲ್ಫ್ ಇಸ್ ಪಾರ್ಟ್ ಆಫ್ ದಿಸ್. ಬೆಂಗಳೂರದು ಅಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸೆಂಟರ್ಗಳನ್ನ ಮಾಡೋ ಅಂತದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ರಿ. ಈ 28 ಕ್ಷೇತ್ರಗಳಲ್ಲಿ ಎರಡೆರಡು ಆಂಬ್ಯುಲೆನ್ಸ್ಗಳು ಎರಡೆರಡು ಆಂಬ್ಯುಲೆನ್ಸ್ಗಳನ್ನ ಇರುವಂತ ವ್ಯವಸ್ಥೆಯನ್ನ ಪ್ರಾರಂಭದಲ್ಲಿ ಮಾಡಿದಿರಿ, ಮುಂದಕ್ಕೆ ಅದನ್ನ ಅಗತ್ಯಕ್ಕೆ ಅದನ್ನ ಬದಲಾವಣೆಯನ್ನ ನಾವು ಮಾಡ್ತೀರಿ. ಏನು ಟೆಸ್ಟಿಂಗ್ ಇವೆಲ್ಲ ಇದೆ, ನ್ಯಾಚುರಲ್ ಆಗಿ ಅದನ್ನ ಕಂಟಿನ್ಯೂ ಮಾಡಬೇಕು, ಟೆಸ್ಟಿಂಗ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಾನು ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಳಿ ದೇವಸ್ಥಾನಕ್ಕೂ 50 ಜನ ಮಾತ್ರ, ಯಾಕಂದ್ರೆ ಕಳೆದ ಬಾರಿನೂ ತಾವು ನೋಡಿದಿರಾ ವೈಕುಂಠ ಏಕಾದಶಿ ಬರುತ್ತೆ, ಸಂಕ್ರಾಂತಿ ಬರ್ತಾ ಇದೆ, ಆ ದೃಷ್ಟಿಯಿಂದ 50 ಜನಕ್ಕೆ ಮಾತ್ರ ಇದೆ. ಪೂಜೆ ಪುನಸ್ಕಾರಗಳು ಹೇಗಿದೆಯೋ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಹೋಗ್ಬೋದು, ಜನ ಸೇರಂಗಿಲ್ಲ 50 ಮೇಲೆ ಸೇರಂಗಿಲ್ಲ.